नमस्कार गुजरात कदन विशेष बुलेटिन के स्वागत नानु नविता जैन मोदी शागे अस्मिते कांग्रेस के बिग चैलेंज 25 वर्ष कमल आडळित कोटे भेदिस्तारा केजरीवाल डिसेंबर नल्ले एलेक्षन रंगेरिद गुजरात अखाड़ा रे होत्तिना न्यूज बुलेटिन गुजरात कदन विश्वद चित्त गुजरात चुनाव नेट्टिदे 2024 क्कू मुन्न विपक्ष गळिगे ओंदु अवकाश ಚುನಾವಣೆಯಲ್ಲಿ ಬಿಜೆಪಿಗೆ ಸಿಗುತ್ತಾ ವಿಜಯ ಗುಜರಾತ್ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿರುವ ಹಿನ್ನೆಲೆಯಲ್ಲಿ ಗುಜರಾತ್ನಲ್ಲಿ ಡಿಸೆಂಬರ್ನಲ್ಲಿ ಎರಡು ಹಂತಗಳ ಚುನಾವಣೆ ನಡೆಯಲಿದೆ ಆ ಎರಡು ಹಂತಗಳ ಚುನಾವಣೆ ಬಗ್ಗೆ ಈಗಾಗಲೇ ಚುನಾವಣಾ ಆಯೋಗ ಮಾಹಿತಿಯನ್ನ ಕೊಟ್ಟಿದೆ ಪ್ರಧಾನಿ ಮೋದಿ ತವರಿನಲ್ಲಿ ಕಮಲ ಮತ್ತೆ ಅರಳುತ್ತಾ ಅನ್ನುವಂತಹ ಪ್ರಶ್ನೆಗೆ ಈ ಒಂದು ಉತ್ತರವನ್ನ ನಾವು ನೋಡಬೇಕಾಗುತ್ತೆ ಯಾಕಂದ್ರೆ ಎಲೆಕ್ಷನ್ ನಲ್ಲಿ ಯಾವ ಯಾವ ರೀತಿಯ ಚಾಲೆಂಜಸ್ ಇದೆ ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಈಗಾಗಲೇ ಎಲ್ಲಾ ಪಕ್ಷಗಳು ಸಿದ್ಧಗೊಂಡಿವೆ ಬಿಜೆಪಿ ಮಾತ್ರ ಅಲ್ಲ ಕಾಂಗ್ರೆಸ್ ಕೂಡ ಯಾವ ರೀತಿಯ ಚಾಲೆಂಜಸ್ ಅನ್ನು ಎದುರಿಸ್ತಾ ಇದೆ ಹೀಗೆ ಅನೇಕ ಪ್ರಶ್ನೆಗಳು ಇದೆ ಮತ್ತೊಂದು ಕಡೆ ನಾವು ನೋಡೋದಾದ್ರೆ ಆಪ್ ಇಸಲ ಪ್ರಬಲ ಪೈಪೋಟಿ ಕೊಡುವಂತ ಸಾಧ್ಯತೆ ಇದೆ ಅಂತಾನೆ ಹೇಳಲಾಗ್ತಾ ಇದೆ ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ತವರೂರಲ್ಲಿ ಭರ್ಜರಿ ಜಯಬೇರಿಯನ್ನ ಬಾರಿಸುತ್ತಾ ಬಿಜೆಪಿ ಗುಜರಾತ್ ಕದನಕ್ಕೆ ಈಗಾಗಲೇ ಮುಹೂರ್ತ ಫಿಕ್ಸ್ ಆಗಿದೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಚುನಾವಣಾ ದಿನಾಂಕವನ್ನ ಕೂಡ ಚುನಾವಣಾ ಆಯೋಗ ಘೋಷಣೆ ಮಾಡಿದೆ ಎರಡು ಹಂತಗಳಲ್ಲಿ ಮತದಾನ ನಡೆಯಲಿದೆ ಈ ಎರಡು ಹಂತಗಳ ಮತದಾನ ಆದ ಬಳಿಕ ರಿಸಲ್ಟ್ ಒಂದೇ ದಿನ ಅಂದ್ರೆ ಹಿಮಾಚಲ ಪ್ರದೇಶದ ಚುನಾವಣೆಯ ರಿಸಲ್ಟ್ ಕೂಡ ಹಾಗೇನೇ ಗುಜರಾತ್ ಚುನಾವಣೆಯ ರಿಸಲ್ಟ್ ಕೂಡ ಮೊದಲ ಹಂತ ನೋಡೋದಾದ್ರೆ ನಾಮಪತ್ರ ಸಲ್ಲಿಸೋದಿಕ್ಕೆ ನವೆಂಬರ್ 14 ಹಾಗೇನೇ ಮತದಾನ ನಡೆಯೋದು ಡಿಸೆಂಬರ್ 1 ರಂದು ಫಲಿತಾಂಶ ಡಿಸೆಂಬರ್ 8 ರಂದು ಹಾಗೇನೇ ಎರಡನೇ ಹಂತದ ಚುನಾವಣೆ ನಡೆಯತಾ ಇರುವಂತದ್ದು ಅಲ್ಲಿ ನಾಮಪತ್ರ ಸಲ್ಲಿಸೋದಿಕ್ಕೆ ನವೆಂಬರ್ 17 ನಾಮಪತ್ರ ಸಲ್ಲಿಸೋದಿಕ್ಕೆ ಕೊನೆ ದಿನ ಡಿಸೆಂಬರ್ 5 ಮತದಾನ ನಡೆಯುತ್ತೆ ಡಿಸೆಂಬರ್ 8 ಎರಡು ಹಂತಗಳಲ್ಲಿ ನಡೆಯತಾ ಇರುವ ಚುನಾವಣೆಗೆ ರಿಸಲ್ಟ್ ಡಿಸೆಂಬರ್ 8 ರಂದು ಪ್ರಕಟ ಆಗಲಿದೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಚುನಾವಣಾ ಆಯೋಗ ಎಲ್ಲಾ ರೀತಿಯಾದಂತ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ ಯಾವ ರೀತಿಯಾಗಿ ಈಗ ಎಲ್ಲಾ ಪಕ್ಷಗಳು ಸಿದ್ಧಗೊಂಡಿವೆ ಆಲ್ರೆಡಿ ಈಗಾಗಲೇ ಒಂದಷ್ಟು ರ್ಯಾಲಿಗಳಾಗಿದೆ ಸಮಾವೇಶಗಳನ್ನು ಮಾಡಲಾಗ್ತಾ ಇದೆ ಸಾಕಷ್ಟು ರೀತಿಯ ಪ್ರಚಾರ ಕಾರ್ಯಗಳು ಆರಂಭ ಆಗಿದೆ ಯಾಕಂದ್ರೆ ಈಗಾಗಲೇ ಗೊತ್ತಾಗಿದೆ ಇನ್ನು ಸ್ವಲ್ಪ ದಿನಗಳಲ್ಲಿ ಚುನಾವಣೆ ದಿನಾಂಕವನ್ನ ಚುನಾವಣಾ ಆಯೋಗ ಫಿಕ್ಸ್ ಮಾಡುತ್ತಾರೆ ಅಥವಾ ಆ ದಿನಾಂಕವನ್ನ ಘೋಷಣೆ ಮಾಡುತ್ತಾರೆ ಅಂತ ಹೇಳಿ ಹಾಗಾಗಿ ಸಾಕಷ್ಟು ಕದನ ಕುತೂಹಲ ಇಲ್ಲಿ ಮನೆ ಮಾಡಿದೆ ಇನ್ನು ಗುಜರಾತ್ನ ವಿಧಾನಸಭಾ ಫಲಿತಾಂಶವನ್ನ ಕಳೆದ ಬಾರಿಯ ಫಲಿತಾಂಶವನ್ನ ನಾವು ಗಮನಿಸುತ್ತಾ ಹೋಗೋದಾದ್ರೆ ಈಗ 2017 ರ ಫಲಿತಾಂಶವನ್ನ ನೋಡೋಣ ಬಿಜೆಪಿ ಇಲ್ಲಿ 99 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿರೋದನ್ನ ಗಮನಿಸಬಹುದು ಒಟ್ಟಾರೆ 182 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಇಲ್ಲಿ 78 ಕ್ಷೇತ್ರಗಳನ್ನ ಗೆದ್ದುಕೊಂಡಿದೆ ಹಾಗೇನೇ ಇತರರು 5 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿರೋದನ್ನ ನಾವಿಲ್ಲಿ ಗಮನಿಸಬಹುದು ಒಟ್ಟಾರೆಯಾಗಿ ಬಿಜೆಪಿ ಇಲ್ಲಿ ಕಳೆದ 25 ವರ್ಷಗಳಿಂದ ನಿರಂತರವಾಗಿ ಗೆಲುವನ್ನ ಸಾಧಿಸುತ್ತಾ ಬಂದಿರೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು 2012 ರ ಬಲಾಬಲವನ್ನ ನಾವು ಗಮನಿಸೋದಾದ್ರೆ 182 ಕ್ಷೇತ್ರಗಳ ಪೈಕಿ ಇಲ್ಲಿ 115 ಕ್ಷೇತ್ರಗಳನ್ನ ಬಿಜೆಪಿ ಪಡೆದುಕೊಂಡಿದ್ರೆ ಕಾಂಗ್ರೆಸ್ ಇಲ್ಲಿ 61 ಕ್ಷೇತ್ರಗಳನ್ನು ಪಡೆದುಕೊಂಡಿದೆ ಇತರರು 6 ಕ್ಷೇತ್ರಗಳನ್ನು ಇಲ್ಲಿ ಗೆದ್ದುಕೊಂಡಿದ್ದಾರೆ ಹಾಗಾಗಿ ಒಂದಷ್ಟು ಕಳೆದ ಹಲವು ವರ್ಷಗಳ ಹಿಂದಿನ ಚುನಾವಣಾ ರಿಸಲ್ಟ್ ಅನ್ನು ಗಮನಿಸುತ್ತಾ ಹೋದ್ರೆ ಕೆಲವು ವರ್ಷಗಳಿಂದ ಬಿಜೆಪಿಯ ರಿಸಲ್ಟ್ ನಲ್ಲಿ ಅಂದ್ರೆ ಪ್ರದೇಶವಾರು ಕ್ಷೇತ್ರವಾರು ನಾವು ನೋಡ್ತೋದ್ರೆ ಒಂದಷ್ಟು ಕಡಿಮೆಯಾಗಿದೆ ಕಾಂಗ್ರೆಸ್ ನ ಪ್ರದೇಶಗಳ ಒಂದು ಗೆಲುವಿನ ಸಾಧನೆಯನ್ನು ನೋಡಿದ್ರೆ ಒಂದಷ್ಟು ಹೆಚ್ಚಾಗಿದೆ ಆದ್ರೆ ಈ ಸಲ ಏನಾಗುತ್ತೆ ಯಾವ ರೀತಿಯಾಗಿ ಕಾಂಗ್ರೆಸ್ ಇಲ್ಲಿ ಪ್ರಬಲ ಪೈಪೋಟಿಯನ್ನ ಕೊಡುತ್ತಾ ಅನ್ನುವಂತಹ ನಿರೀಕ್ಷೆಗಳು ಅನ್ನುವಂತಹ ಕುತೂಹಲಗಳು ಕೂಡ ಹೆಚ್ಚಾಗಿದೆ ಈ ಹಿನ್ನೆಲೆಯಲ್ಲಿ 2012 2017 ರ ಫಲಿತಾಂಶವನ್ನು ನಾವು ಗಮನಿಸುತ್ತಾ ಹೋಗೋದಾದ್ರೆ ಈ ಸಲ ಬಿಜೆಪಿ ಭರ್ಜರಿಯಾದ ಜಯಬೇರಿಯನ್ನ ಬಾರಿಸುತ್ತಾ ಕಳೆದ ಬಾರಿಗಿಂತಲೂ ಕೂಡ ಹೆಚ್ಚಿನ ಸ್ಥಾನವನ್ನ ಗೆಲ್ಲುತ್ತಾ ಕಾದು ನೋಡಬೇಕು